ಮೇಲೆ ಈ ನಾಗೂರಿನ ಇಲ್ಲಿ ಸೇರಿದ ಜನ ಎಲ್ಲ ಸಮಸ್ತ ಹಿರಿಯ ಗುರು ಹಿರಿಯರೇ ಆಯಂದ್ರೇ ಎಲ್ಲ ಯುವಕರೇ ಈಗಾಗಲೇ ತಮಗೆಲ್ಲ ಗೊತ್ತಿರೋ ವಿಷಯ ಇದೇ ಡಿಸೆಂಬರ್ 5 ಜರುಗುವ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕೃತ ಅಭ್ಯರ್ಥಿಯಾಗಿ ನಿಮ್ಮ ನಾಗೂರಿಗೆ ನಾನು ನಿಮ್ಮ ಆಶೀರ್ವಾದ ಮತ್ತು ಮತ ಕೇಳಕ್ಕೆ ಬಂದಿದ್ದೇನೆ. ನೀವು ಆಶೀರ್ವಾದ ಮತ್ತು ಮತ ಹಾಕಿ ನನ್ನ ಶಾಸಕನಾಗಿ ಆಯ್ಕೆ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕಳಕಳಿಯನ್ನು ಬೇಡಿಕೊಳ್ತೇನೆ. ಈಗಾಗಲೇ ನಿಮಗೆಲ್ಲ ಗೊತ್ತಿದೆ ಇಲ್ಲಿ ಭ್ರಷ್ಟಾಚಾರ ಎಷ್ಟು ತಾಂಡವಾಡ್ತಿದೆ. ಈ ಪಂಚಾಯತಿ ಮೆಂಬರ್ಗಳು ಅವರು ಇವರು ಎಷ್ಟು ಅನ್ಯಾಯ ಮಾಡ್ಯಾರೆ ಕಳೆ 10-20 ವರ್ಷದಿಂದ. ಯಾಕಂದ್ರೆ ಜನಸಾಮಾನ್ಯರಿಗೆ ಅಧಿಕಾರ ಇಲ್ಲ. ಅದು ಕೆಲವೇ ಕೆಲವೇ ಪಂಚಾಯತ್ ನಾಲ್ಕೈದು ಜನ ಪಂಚಾಯತ್ ಉಳಿತಿ ಪಂಚಾಯತ್ ಮೆಂಬರ್ಗೆ ಏನೋ ಅಧಿಕಾರ ಇಲ್ಲ. ಅಲ್ಲಿ ಒಂದು 4-5 ಜನ ಮುಂದಾಗಿ ಅವ್ರು ಹೇಳೋದು ಮಾಡೋದು ಮಾಡ್ತಾರೆ. ಅದಕ್ಕಾಗಿ ಮತ್ತೆ ಅವ್ರು ಅಪಪ್ರಚಾರ ಮಾಡ್ತಾರೆ. ಅವರೆಲ್ಲ ಒಂದ ಎಲ್ಲ ಒಂದ ಅಂತೇಳಿ ಅದಕ್ಕೆ ಯಾರು ತಾವು ಕಿವಿ ಕೊಡಬಾರ್ದು. ಅವರು ಭ್ರಷ್ಟಾಚಾರ ಪರ ನಾವು ಭ್ರಷ್ಟಾಚಾರ ಬಿಡುತ್ತೆ. ಹಿಂಗಾಗಿ ನಾವು ಅವ್ರನ್ನ ಬಿಟ್ಟು ಹೊರಗೆ ಬಂದಿದ್ದೀವಿ. ಅದಕ್ಕಾಗಿ ನಾವು ಭ್ರಷ್ಟಾಚಾರ ಮುಕ್ತ ಈ ಗೋಕಾಕ್ಷೆಯನ್ನು ಮಾಡಬೇಕಾಗಿದೆ. ಅದಕ್ಕಾಗಿ ತಾವೆಲ್ಲರೂ ನೀವೆಲ್ಲ ನನಗೆ ಆಶೀರ್ವಾದ ಮಾಡಬೇಕು. ನನ್ನ ಕಾಂಗ್ರೆಸ್ ಪಕ್ಷದ ಚಿನ್ನೆ ಹಸ್ತ ಸ್ಟೇಜ್ ನಂಬರ್ 3 ಇದೆ. ಅದಕ್ಕೆ ಮತ ಹಾಕಿ ಹೆಚ್ಚಿನ ಹೆಚ್ಚಿ ಮತ ಹಾಕಿ ನಾನು ಗೆಲ್ಲಿಸ್ಕೊಡ್ಬೇಕು. ಈಗಾಗಲೇ ನೋಡಿದ್ವಿ ಈ ಶಾಸಕರು ಬೇರೆ ಪಕ್ಷಕ್ಕೆ ಹೋಗಿದ್ದಾರೋ ಪಕ್ಷ ಬಗ್ಗೆ ನಮ್ಮದೇನಿಲ್ಲ. ಅದಕ್ಕೆ ಈ ವ್ಯಕ್ತಿ ನೋಡ್ರಿ ನೀವು ಯಾರು ಹೇಳಿದೆ ಅವ್ರು ಆ ಅಂಕಿ ಹಾಕೋರು ಅಂಕಿ ಬಿಡ್ರಿ. ಈ ಮಾವಳ್ಳನೇ ಇರೋವ್ರಲ್ಲೇ ಈ ವ್ಯಕ್ತಿ ಮಾವಳ್ಳನೇ ಇರೋವ್ರಲ್ಲೇ ಮತ್ತೆ ಪಂಚಾಯತ್ ಮೆಂಬರ್ ಕಡೆ ಸಿಗುತ್ತೆ. ನೀವು ಇದು MLA ಎಲೆಕ್ಷನ್ ಅಲ್ಲದ ಪಂಚಾಯತ್ ಎಲೆಕ್ಷನ್ ತಂಗ. ಈಗ ನೀವು ಅವ್ರು ಶಾಸಕ ಹೋದಾಗೆ ಓಟ್ ಹೋಗಿ ಪಂಚಾಯತ್ ಮೆಂಬರ್ಗೆ ಅದ ನೀವು ಅವಾಗ ಏನ್ ಹಾಕಂತ ಮುಂದಾಗಿ ಹೇಳ್ತಾರೋ ಅವ್ರಿಗೆ ಓಟ್ ಹಾಕಿದಂಗೆ ನೀವು ಪಕ್ಷ ನೋಡ್ಬಾರ್ಬೇಕಿಲ್ಲಿ. ಎಲ್ಲ BJP ಕಾರ್ಯಕರ್ತರಲ್ಲಿ ಕಾಂಗ್ರೆಸ್ JDS ಕಾರ್ಯಕರ್ತರಲ್ಲಿ ಎಲ್ಲ ಪಕ್ಷ ನೋಡಂಗಿಲ್ಲ. ಈಗ ನೀವು ಅಲ್ಲಿ ಓಟ್ ಹಾಕಕ್ ಹೋದ್ರಿ ಮತ್ತೆ ಪಂಚಾಯತಿ ಮೆಂಬರ್ ಕೂಡ ಹೋಗುದು ಮತ್ತೆ ಪಂಚಾಯತಿ ಮೆಂಬರ್ ಕೂಡ ಅವ್ರ ರ್ಯಾಂಕ್ ಕಣ್ಣು ಹೋಗುದ ಮತ್ತೆ ಕಲ್ಯಾಣ ಮತ್ತೆ ತೀರ್ಮಾನ ಮಾಡೋ ಜನ ಮೇವನ್ನೆಲ್ಲ ಓಟ್ ಹಾಕೋದು ಮತ್ತೆ ಅವ್ರು ತಮ್ಮದೇ ಮಾಡೋ. ಈಗ ಅದ್ರ ಅವ್ರ ಆಫೀಸ್ ಬಂದು ನೋಡ್ರಿ ಎಲೆಕ್ಷನ್ ಬಂತು ಅಗ್ದಿ ಮತದಾನ ಒಳಗೆ ಬಾತಾರ ಎಲೆಕ್ಷನ್ ಮುಗಿತು ನಾಳೆ ಬಾತಾರೆ